ಎಲ್ಲರಿಗೂ ನಮಸ್ಕಾರ. ನಾನು ಆಫ್ಟರ್ ಒಂದು ಸ್ವಲ್ಪ ಲಾಂಗ್ ಟೈಮ್ ಪ್ರೊಡಕ್ಷನ್ ಮತ್ತು ಆ್ಯಕ್ಟಿಂಗಿಗೆ ಬಂದಿದ್ದೀನಿ. ಆ್ಯಸ್ ಇಟ್ ಈಸ್ ಈ ಚಿತ್ರದ ಹೆಸರು ಕಾಲಾಯ ನಮಃ ಅಂತ. ನಮ್ಮ ಚಿತ್ರದ ನಿರ್ದೇಶಕರು ಮದಿವಾನಂದ್ ಅಂತ, ನಮ್ಮ ಕ್ಯಾಮ್ರಾಮ್ಯಾನ್ ಬಂದು ರಾಕೇಶ್ ಅಂತ, ನನ್ನ ವೈಫು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ, ನನ್ನ ಜೊತೆಗೆ ಸಪೋರ್ಟಿವ್ ಆಗಿ ನಮ್ಮ ಕೃಷ್ಣ ಅವರಿದ್ದಾರೆ. ನಮ್ಮಣ್ಣನ ಒಂದು ಸಪೋರ್ಟ್ ತೊಗೊಂಡು ಈ ಚಿತ್ರನ ನಾನು, ಅವ್ರು ಯಾವಾಗಲೂ ಹೇಳ್ತಾಯಿದ್ರು ಆ್ಯಸ್ ಇಟ್ ಈಸ್ ಎಲ್ಲರಿಗೂ ಗೊತ್ತಿರೋಂಗೆ, ನನಗೆ ಒಂದು ಸ್ವಲ್ಪ ಒಂದು 5 ಇಯರ್ಸ್ ಟೈಮ್ ಸರಿ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನೇ ಎಲ್ಲದರಿಂದ ಬ್ರೇಕ್ ತೊಗೊಂಡಿದ್ದೆ. ಅದೇ ನಮ್ಮಣ್ಣ ಹೇಳ್ತಾರೆ, ಅದು ಕೇತು ದೆಸೆ ಅಂದರೆ ಒಂದು ಸ್ವಲ್ಪ ಆ ಟೈಮಲ್ಲಿ ಮಾಡಬಾರ್ದು ಅಂತ. ಹಾಗಾಗಿ ಈ ಚಿತ್ರ ಇದು ನಾವು ಇವತ್ತು ಮಾಡ್ತಾಯಿರೋ ಚಿತ್ರನೂ ಕೂಡ ಟೈಮ್ಗೆ ಸಂಬಂಧಪಟ್ಟಿದೆ. ಯಾಕಂದರೆ ಇವತ್ತು ಟೈಮ್ ಯಾರಿಗೂ ನಿಲ್ಲಲ್ಲ, ಯಾರಿಗೂ ಮಾತು ಕೇಳಲ್ಲ. ಆ ಟೈಮಲ್ಲಿ ಏನಾಗಬೇಕು ಅನ್ನೋದೇ ಈ ಕಾಲಾಯನಮದ ವಿಶೇಷ. ಆ್ಯಸ್ ಇಟ್ ಈಸ್ ನೀವೆಲ್ಲರೂ ನನಗೆ, ನಮ್ಮ ವೆಂಕಟೇಶನ್ನ, ನಮ್ಮ ಪಿ ಆರ್ ಅವರು ಯಾವಾಗ ಫೋನ್ ಮಾಡಿದ್ರು 5 ವರ್ಷ ಆಯಿತು, 4 ವರ್ಷ ಆಯಿತು ಅಂತ ಹೇಳ್ತಾನೆ ಇರೋರು. ನಾನು ಹೇಳ್ತಿದ್ದೆ ಅದಕ್ಕೊಂದು ಟೈಮ್ ಬರಬೇಕು, ಮಾಡ್ತೀನಿ ಅಂತ. ಈಗ ರಿಲೀಸ್ಗೆ ನನ್ನ ಮೂವಿ 2020 ರೆಡಿ ಆಗಿದೆ, ಇದೇ ಇಷ್ಟರಲ್ಲೇ ರಿಲೀಸ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದು 3-4 ಸಿನಿಮಾ ಇವಾಗ ಒಪ್ಕೊಂಡಿದ್ದೀನಿ. ಈ ಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ನಾನೊಂದು ತಮಿಳ್ ಮೂವಿ ಮಾಡಬೇಕು ಅಂತ ನನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಆರ್ ಎಸ್ ಇನ್ಫರ್ಟೈನ್ಮೆಂಟ್ ಅವರು ಅವತ್ತು ನನ್ನ ಕರೆಸಿದಾಗ ಇವರೇ ಅದಕ್ಕೆ ಡೈರೆಕ್ಟರ್ ಆಗಿದ್ದಿದ್ದು. ಇವ್ರು ನಾನು ಆಡಿಷನ್ ಎಲ್ಲ ಮಾಡಿದಾಗ ತುಂಬ ಡಿಫ್ರೆಂಟ್ ಆಗಿತ್ತು, ಅದನ್ನು ನಾನು ಲಾಂಚ್ ಮಾಡಬೇಕು ಅಂತಿದ್ದಾಗ ಅದು ಏನೋ ಒಂದು ಸರಿ ಬರದೆ ಒಂದು 6-7 ಇಯರ್ಸ್ ಬ್ಯಾಕು ಆ ಪಿಕ್ಚರ್ ಡ್ರಾಪ್ ಆಗೋಯಿತು. ಬಟ್ ಇವರು ತುಂಬ ಟ್ಯಾಲೆಂಟೆಡ್ ಆಗಿರೋದ್ರಿಂದ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ಒಂದಲ್ಲ ಒಂದು ದಿನ ಯಾವತ್ತಾದರೂ ನಾನು ಮೂವಿ ಮಾಡಿದ್ರೆ ನಿಮ್ಮನ್ನ ಇಟ್ಕೊಂಡು ಮಾಡ್ತೀನಿ ಅಂತ. ಸೊ ಮದಿವಣ್ಣನವರು ಈ ಪಿಕ್ಚರ್ ಮಾಡ್ತಾಯಿದ್ದಾರೆ. ಮತ್ತು ಈ ಚಿತ್ರದ ಮ್ಯೂಸಿಕ್ ಬಂದು ಎಮಿಲ್ ಆ್ಯಸ್ ಇಟ್ ಈಸ್ ನನ್ನ ಜೊತೆ 6 ಪಿಕ್ಚರ್ ಮಾಡಿದ್ದಾರೆ. ನನ್ನ ರೆಗ್ಯುಲರ್ ಮ್ಯೂಸಿಕ್ ಡೈರೆಕ್ಟ್ರು, ನನ್ನ ವೇವ್ ಲೆಂತ್ ಗೊತ್ತಿರೋಂಥವ್ರು. ಹಾಗಾಗಿ ಎಮಿಲ್ ಕೂಡ ಈ ಚಿತ್ರದಲ್ಲಿ ಮಾಡ್ತಾಯಿದ್ದಾರೆ. ಮತ್ತು ಈ ಚಿತ್ರದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಈ ಚಿತ್ರಕ್ಕೆ ಅಂತಂದರೆ ನಮ್ಮ ಸುಚೇಂದ್ರ ಪ್ರಸಾದ್ ಸಾರ್ದು. ಅವರು ಆ್ಯಸ್ ಇಟ್ ಈಸ್ ನನ್ನ ಎಲ್ಲ ಚಿತ್ರದಲ್ಲೂ ಅವ್ರ ಸಹಾಯ ಇರುತ್ತೆ. ಶಾರ್ಟ್ ನೋಟೀಸಲ್ಲಿ ಸಾರಿಗೆ ಕೇಳ್ಕೊಂಡಿದ್ದಕ್ಕೆ ಈ ಚಿತ್ರಕ್ಕೆ ಬಂದಿದ್ದಾರೆ. ಅವರ ಒಂದು ಪಾತ್ರನೇ ಇಡೀ ಪಿಕ್ಚರ್ಗೆ ಜೀವಾಳ. ಮತ್ತು ಎರಡನೇದಾಗಿ ನಾನು ತಿಲಕ್ ಅವರು, ನಾನೊಂದು ಸ್ಟ್ರಗ್ಲಿಂಗ್ ಪರ್ಸನ್ ಆಗಿರ್ಬೇಕಾದ್ರೆ ತಿಲಕ್ ಅವರು ನನ್ನ ಫ್ರೆಂಡ್ ಕ್ಯಾರೆಕ್ಟ್ರು, ಅವರೊಂದು ಸಿವಿಲ್ ಇಂಜಿನಿಯರ್ ಕ್ಯಾರೆಕ್ಟರ್ ಮಾಡ್ತಾರೆ. ಅವರು ಒಂದು ಯಾವಾಗ ಸಪೋರ್ಟಿಂದ ನನ್ನ ಕ್ಯಾರೆಕ್ಟ್ರ್ ಮುಂದೋಗುತ್ತೆ. ಸೊ ಹಾಗಾಗಿ ತಿಲಕ್ ಅವರು ಕೂಡ ಇಲ್ಲೇ ಇದ್ದಾರೆ. ಇದು ಇಷ್ಟು ಈ ಚಿತ್ರದ್ದು. ಥ್ಯಾಂಕ್ ಯು.